ಮೈ ಚಾನಲ್ ನನ್ನ ಹೆಸರು ಸುವರ್ಣ. ಬನ್ನಿ ನಾನು ನಿಮ್ಗೆ ಇವತ್ತು ಹಳ್ಳಿ ಲೈಫ್ ಎಲ್ಲ ಹೇಗಿತ್ತು, ಆಮೇಲೆ ಏನೇನ್ ಗೇಮ್ಸ್ ಆಡ್ತಾ ಇದ್ರು ಮುಂಚೆ ಅಂತೆಲ್ಲ ತೋರಿಸ್ತೀನಿ. ಏನ್ ಹೇಳ್ತಾ ಇದೀನಿ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಇಲ್ಲಿ ಬ್ಯಾಂಗ್ಳೂರ್ ಹತ್ರ ಜಕ್ಕೂರ ಹತ್ರ ಒಂದು ಮಾಡೆಲ್ ವಿಲೇಜ್ ಅಂತ ಒಂದು ಥೀಮ್ ಪಾರ್ಕ್ ಮಾಡಿದ್ದಾರೆ, ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಮುಂಚೆ ಹೇಗಿತ್ತು ಹಳ್ಳಿ ಜೀವನ ಎಲ್ಲ ಹೇಗಿತ್ತು ಅಂತ ಎಲ್ಲ ಒಂದು ಥೀಮ್ ಪಾರ್ಕ್ ತರ ಮಾಡಿದ್ದಾರೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ. ಬನ್ನಿ, ಅದು ಎಂಟ್ರಿ ಟಿಕೆಟ್ ಎಲ್ಲ ಎಷ್ಟಿರುತ್ತೆ, ಆಮೇಲೆ ಹೇಗಿದೆ ಅದು, ಎಷ್ಟು ಅವರ್ ಬೇಕು ನಿಮ್ಗೆ ಆ ಪ್ಲೇಸ್ ನೋಡಕ್ಕೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾವಿವಾಗ ಮಾಡೆಲ್ ವಿಲೇಜ್ ಥೀಮ್ ಪಾರ್ಕ್ ರೀಚ್ ಆಗಿದ್ದೀವಿ. ಇದು ಇರೋದು ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಲ್ಲಿರೋದು, ರಾಂಚನಹಳ್ಳಿ ಜಕ್ಕೂರ್ ಹತ್ರ ಬರುತ್ತೆ ಈ ಪ್ಲೇಸು. ಈ ಪ್ಲೇಸ್ದು ಎಂಟ್ರೆನ್ಸ್ ಬಂದು ಈ ಥರ ಕಾಣಿಸುತ್ತೆ ನೋಡೋಕ್ಕೆ. ಹಾಗೆ ಈ ಪ್ಲೇಸ್ ಬಂದು ಮಹಾತ್ಮ ಗಾಂಧಿ ಗ್ರಾಮೀಣ ಮತ್ತು ಅಭಿವೃದ್ಧಿ ಸಂಸ್ಥೆ ರಾಂಚನಹಳ್ಳಿ ಜಕ್ಕೂರ್ ಅಲ್ಲಿ ಬರುತ್ತೆ. ಹಾಗೆ ಇದು ಎಂಟ್ರಿ ಫೀಸ್ ಬಂದು ದೊಡ್ಡವರಿಗೆ 50 ರುಪೀಸ್, ಹಾಗೆ ಮಕ್ಕಳಿಗೆ 25 ರುಪೀಸ್. ಇದು ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಈ ಪ್ರೈಸು ಇನ್ನೂ ತುಂಬ ಕಡಿಮೆನೇ ಆಯಿತು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್ ನೋಡೋಕ್ಕೆ. ನೀವು ಗೂಗಲಲ್ಲಿ ಮಾಡೆಲ್ ವಿಲೇಜ್ ಅಂತ ಹಾಕಿದ್ರೆ ಈ ಪ್ಲೇಸ್ ಬರುತ್ತೆ. ಇದನ್ನು ಕನ್ನಡದಲ್ಲಿ ಮಾದರಿ ಪಾರಂಪರಿಕ ಗ್ರಾಮ ಅಂತಲೂ ಕೂಡ ಕರೀತಾರೆ. ಎಂಟ್ರಿ ಆದ ತಕ್ಷಣ ನೀವು ಈ ದೃಶ್ಯವನ್ನು ನೋಡ್ಬೋದು. ಇಲ್ಲಿ ಮಕ್ಕಳು ಗೋಲಿ ಆಡ್ತಾ ಇದ್ದಾರೆ. ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಜನಕ್ಕೆ ಗೋಲಿ ಆಡೋಕ್ಕೆ ಬರುತ್ತೆ ಅಂತ. ಇವಾಗೂ ಹಳ್ಳಿಯಲ್ಲಿ ಆಡ್ತಾರೆ, ಬಟ್ ಸಿಟಿಯವ್ರಿಗೆ ಅಷ್ಟು ಗೊತ್ತಿರಲ್ಲ. ಹಾಗೆ ಇಲ್ಲಿ ನೋಡಿ ಚೌಕಾಬಾರ್ ಆಡ್ತಾ ಇದ್ದಾರೆ. ಐ ಥಿಂಕ್ ಇದು ಗೇಮ್ ಎಲ್ಲರಿಗೂ ಗೊತ್ತಿರುತ್ತೆ, ಲಾಕ್ಡೌನಲ್ಲಿ ಅಂತೂ ಎಲ್ಲರೂ ಆಡಿ ಮುಗಿಸ್ಬಿಟ್ಟಿದ್ದೀವಿ ಈ ಗೇಮ್ನ. ಸೊ ಇಲ್ಲಿ ಗೋಲಿ ಎಲ್ಲ ಆಟ ಆಡ್ತಾ ಇದ್ದಾರೆ. ನಿನ್ ಗೋಲಿ ಆಟಾಡಿದೀಯಾ? ಸೊ ಇವಾಗಿನ ಹುಡುಗರಿಗೆ ಈ ಆಟಗಳೇ ಗೊತ್ತಿಲ್ಲ ಅನ್ಸುತ್ತೆ, ಮೇಬಿ ಒಬ್ಬೊಬ್ರು ಆಡ್ತಾರೆ. ಹಳ್ಳಿಯಲ್ಲಿ ಇನ್ನೂ ಈ ಗೇಮ್ಸ್ ಎಲ್ಲ ಇದೆ. ನೀನ್ ಆಟಾಡಿದೀಯಾ ಯಾವತ್ತಾದ್ರು ಗೋಲಿ? ಆಟಾಡಿಲ್ಲ, ಬಂದ್ ಬರಲ್ಲ. ಸೊ ನೋಡಿ, ಸಿಟಿ ಹುಡುಗರಿಗೆ ಈ ಗೇಮ್ಸ್ ಎಲ್ಲ ಗೊತ್ತೇ ಇಲ್ಲ. ಹಾಗೆ ನೀವು ಇಲ್ಲಿ ಎಲ್ಲ ರೀತಿಯ ಮನೆಗಳನ್ನ ನೋಡ್ಬೋದು. ಇಲ್ಲಿ ನೋಡಿ ತುಳಸಿ ಕಟ್ಟೆ ಇದೆ. ಅವಾಗಿನ ಕಾಲದಲ್ಲಿ ಎಲ್ಲರೂ ಮನೆ ಮುಂದೆ ಕಂಪಲ್ಸರಿ ತುಳಸಿ ಕಟ್ಟೆ ಇರ್ತಾ ಇತ್ತು. ಹಾಗೆ ನೀವು ಇವ್ರನ್ನ ಏನಂತ ಕರಿತೀರಿ? ನಮ್ಮ ಕಡೆ ಇಲ್ಲಿದಾರಲ್ಲ, ಇವ್ರನ್ನ ಬುಡ್ಬುಡ್ಕೆ ಅವರು ಅಂತ ಕರಿತೀವಿ. ಸೊ ನಿಮ್ಮ ಕಡೆ ಏನಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ನೋಡಿ ಇಲ್ಲಿ ಡಿಫ್ರೆಂಟ್ ರೀತಿಯ ಮನೆಗಳನ್ನ ಎಲ್ಲ ನೋಡ್ಬೋದು. ಇಲ್ಲಿ ಮಾಡಿರುವ ಪ್ರತಿಯೊಂದು ಡೀಟೇಲಿಂಗ್ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿ ಸೀರೆ ಒಣಗಾಕಿರೋದು, ಬಟ್ಟೆ ಹಾಕಿರೋದು ಎಲ್ಲನೂ ತೋರಿಸಿದ್ದಾರೆ. ಹಾಗೆ ಈ ಗೇಮ್ನ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದು ನೋಡ್ತಾ ಇರೋದು ನೀವು, ಇದು ನಾಟಿ ವೈದ್ಯರ ಮನೆ ಇದು. ಸೊ ಅವಾಗಿನ ಕಾಲದಲ್ಲಿ ಈ ಥರನೇ ಏನು ವೈದ್ಯರ ಮನೆಗೆ ಬಂದು ಚಿಕಿತ್ಸೆ ಎಲ್ಲ ತೊಗೊತಾ ಇದ್ರು. ಅವಾಗಿನ ಕಾಲದಲ್ಲಿ ಗಿಡಮೂಲಿಕೆಗಳನ್ನೆಲ್ಲ ರುಬ್ಬಿ ಚಿಕಿತ್ಸೆ ಎಲ್ಲ ಕೊಡ್ತಾ ಇದ್ರು. ಹಾಗೆ ನೀವು ಇವಾಗ ನೋಡ್ತಾ ಇರ್ಬೋದು, ಇದು ತೋರಿಸ್ತಾ ಇರೋದು ನಾನು ಕಿರಾಣಿ ಅಂಗಡಿ. ಅವಾಗಿನ ಕಾಲದಲ್ಲಿ ಕಿರಾಣಿ ಅಂಗಡಿಗಳೆಲ್ಲ ಹೀಗೆ ಇರ್ತಾ ಇತ್ತು ನೋಡೋಕ್ಕೆ. ಇವಾಗೆಲ್ಲ ಮಾರ್ಟ್ ಆಗಿಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಎಲ್ಲ ನೋಡಿ, ಎಷ್ಟು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನೀವು ಕಂಪಲ್ಸರಿ ಈ ಪ್ಲೇಸ್ನ ವಿಸಿಟ್ ಮಾಡಬೇಕು. ಜಸ್ಟ್ 50 ರುಪೀಸ್ ಅಷ್ಟೇ ಎಂಟ್ರಿ ಟಿಕೆಟ್ಟು ಇದು. ಹಾಗೆ ಇದು ನೋಡಿ ಟೇಲರ್ ಶಾಪ್ ಇದು. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬ್ರಾಹ್ಮಣರ ಮನೆ. ಸೊ ಅವಾಗಿನ ಕಾಲದಲ್ಲಿ ಅವ್ರ ಮನೆಯಲ್ಲಿ ಎಲ್ಲ ಪಂಡಿತಗಳನ್ನ ಮತ್ತು ಮಂತ್ರಗಳನ್ನ ಎಲ್ಲ ಅವ್ರ ಮನೇಲಿ ಹೇಳ್ಕೊಡ್ತಾ ಇದ್ರು. ಹಾಗೆ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ನಿಮಗೆ ಯಾವ ಊರಿನಲ್ಲಿ ಈ ಮನೆಗಳು ಯಾವ ಥರ ಇತ್ತು ಅಂತ ಎಲ್ಲನೂ ಹಾಕಿದ್ದಾರೆ. ನನ್ನ ಪ್ರಕಾರ ಐ ಥಿಂಕ್ ಕರ್ನಾಟಕದಲ್ಲಿ ಇರೋ ಮೇನ್ ಮೇನ್ ಪ್ಲೇಸ್ಗಳನ್ನೆಲ್ಲ ಕವರ್ ಮಾಡಿದ್ದಾರೆ ಅನಿಸುತ್ತೆ ಈ ಇಲ್ಲಿ. ಸೊ ನೀವು ಆ ಬೋರ್ಡ್ನೆಲ್ಲ ಓದಿ ಆ ಹಿಸ್ಟ್ರಿನ ತಿಳ್ಕೊಬೋದು. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ವಾಟ್ಸಪ್ ಇಲ್ಲಾಂದರೆ ಫೇಸ್ಬುಕ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಅವ್ರಿಗೂ ಗೊತ್ತಾಗುತ್ತೆ ಬೆಂಗಳೂರಲ್ಲಿ ಇನ್ನೊಂದು ಎಷ್ಟು ಒಳ್ಳೆ ಪ್ಲೇಸ್ ಇದೆ ನೋಡೋಕ್ಕೆ ಅಂತ. ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಕುಲಕರ್ಣಿಯರ ಮನೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಪ್ರದೇಶದಲ್ಲಿ ಈ ಥರ ಇರ್ತಿತ್ತಂತೆ ಅವರ ಮನೆ. ಸೊ ಅದನ್ನು ತೋರಿಸಿದ್ದಾರೆ.
ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಈ ಮನೆ ಬಂದು ಊರಿನ ಯಜಮಾನರ ಮನೆ, ಅಂದರೆ ಊರಿನ ಗೌಡರೆಲ್ಲ ಇರ್ತಾರಲ್ಲ ಅವ್ರ ಮನೆ ಇದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಮನೆ, ನೋಡೋಕೆ ಮಾತ್ರ ತುಂಬ ಸುಂದರವಾಗಿದೆ. ಹಾಗೆ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಹೊರಗಡೆ ಎಲ್ಲ ಫೋಟೋಸ್ ಎಲ್ಲ ಇದೆ. ಅವ್ರ ಮನೆ ಹಿರಿಯರ ಫೋಟೋ ಹಾಕೊತಾಯಿದ್ರು, ಇಲ್ಲಿ ಕವಿಗಳ ಫೋಟೋ ಇಲ್ಲಾಂದರೆ ದೇವ್ರ ಫೋಟೋ ಎಲ್ಲ ಹಾಕೊತಾಯಿದ್ರು. ಪ್ರತಿಯೊಂದು ಮನೆಯಲ್ಲಿ ಅದೇ ಥರ ಇರ್ತಾಯಿತ್ತು. ಹಾಗೆ ಇಲ್ಲಿ ನೋಡಿ ಎತ್ತಿನ ಬಂಡಿ ಎಲ್ಲ ಇದೆ. ಈ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಇದು ಬೆಂಗಳೂರಲ್ಲಿ ಇದೇನಾ ಅಂತ ಅನಿಸ್ತಾ ಇದೆ. ಬೆಂಗಳೂರಲ್ಲಿ ಇದೇನಾ ಅಂತ ನಂಬಕ್ಕೆ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಆಮೇಲೆ ಒಂದೊಂದು ಡೀಟೇಲ್ನು ಎಷ್ಟು ಬ್ಯೂಟಿಫುಲ್ ಆಗಿ ಇದು ಮಾಡಿದ್ದಾರೆ ಅಂತಂದರೆ ಸೇಮ್ ಒಂಥರ ಏನೋ ಹಳ್ಳಿ ವಾತಾವರಣಕ್ಕೆ ಬಂದಿದ್ದೀವಿ ಅಂತಲೇ ಅನಿಸ್ತಾ ಇದೆ. ನೀವು ಮನೆ ಎಂಟ್ರಿ ಆದ ತಕ್ಷಣ ಈ ಥರ ದನದ ಕೊಟ್ಟಿಗೆ ನೋಡ್ಬೋದು. ಆವಾಗಿನ ಕಾಲದಲ್ಲಿ ಎಲ್ಲ ಹಳ್ಳಿ ಮನೆಯಲ್ಲಿ ಈ ಥರ ದನದ ಕೊಟ್ಟಿಗೆ ಕಂಪಲ್ಸರಿ ಇರ್ತಾ ಇತ್ತು ಅನಿಸುತ್ತೆ. ನಮ್ಮ ಹಳ್ಳಿಯಲ್ಲಿ, ನಮ್ಮ ಹಳ್ಳಿ ಮನೆಯಲ್ಲೂ ಇದೇ ಥರ ದನದ ಕೊಟ್ಟಿಗೆ, ಅಂದರೆ ಆಕಳು ಕಟ್ಟಕ್ಕೆ ಎಮ್ಮೆಗಳನ್ನೆಲ್ಲ ಕಟ್ಟಕ್ಕೆ ಇದೇ ಥರ ಸೇಮ್ ಇದೇ ಥರ ಇತ್ತು. ನೋಡೋಕ್ಕೆ ನನ್ನ ಹಸ್ಬೆಂಡಿಗೆ ನಾನು ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದೆ, ನಮ್ಮ ಊರಲ್ಲೂ ಸೇಮ್ ಇದೇ ಥರ ಇತ್ತು ಅಂತ ಹೇಳಿ. ಹಾಗೆ ಇಲ್ಲಿ ನೋಡಿ ಅಮ್ಮ ಮಗುಗೆ ಊಟ ಮಾಡಿಸ್ತಾ ಇದ್ದಾರೆ, ಇಲ್ಲಿ ಮಗುನ ತೊಟ್ಟಲಲ್ಲಿ ಹಾಕ್ತಾ ಇದ್ದಾರೆ, ಆಮೇಲೆ ಒಳಗಡೆ ಮಜ್ಜಿಗೆಯನ್ನೆಲ್ಲ ಕಡಿತಾ ಇದ್ದಾರೆ. ಸೊ ಎಷ್ಟು ಚೆನ್ನಾಗಿದೆ ಇದು ನೋಡೋಕ್ಕೆ. ಸೊ ಇದನ್ನೆಲ್ಲ ನೋಡಿ ನನಗೂ ನಮ್ಮ ಹಳ್ಳಿ ಮನೆ ಮತ್ತು ನಮ್ಮ ಹಳ್ಳಿ ಊರು ಎಲ್ಲ ನೆನಪಾಗ್ತಾ ಇತ್ತು. ನೀವು ಇದೆಲ್ಲ ನೋಡಿ ಎಷ್ಟು ಜನ ನಿಮ್ಮ ಹಳ್ಳಿ ಮನೆನ ರಿಲೇಟ್ ಮಾಡ್ಕೊತೀರ ಅಂತ ಕಮೆಂಟ್ ಮಾಡಿ. ಹಾಗೆ ಇದು ಡೀಟೇಲಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೋಡೋಕ್ಕೆ ರಿಯಲ್ ಅನಿಸ್ತಾ ಇದೆ. ಈ ಮನೆಗಳೆಲ್ಲ ನೋಡೋಕ್ಕೆ ಎಷ್ಟು ನ್ಯಾಚುರಲ್ ಆಗಿದೆ ಅಂತಂದರೆ ಸೇಮ್ ನಮ್ಮ ಹಳ್ಳಿ ನೆನಪಾಗ್ತಾ ಇತ್ತು. ಮುಂಚೆ ನಮ್ಮ ಮನೆನೂ ಹಂಗೆ ಇತ್ತು ಹಳ್ಳಿಯಲ್ಲಿ, ಈ ಥರ ಏನು ಆಕಳು ಕಟ್ಟೋದು, ಎಮ್ಮೆಗಳು ಕಟ್ಟೋಕ್ಕೆ ಎಲ್ಲ ಮಾಡಿರ್ತಾರಲ್ಲ, ಸೇಮ್ ಹಂಗೆ ಒಂದೊಂದು ಪಿನ್ ಟು ಪಿನ್ ಡೀಟೇಲ್ ಎಲ್ಲನೂ ಹಾಕಿದ್ದಾರೆ. ಇವಾಗ ಬಟ್ಟೆ ಒಣಗಾಗ್ತಾ ಇರ್ತಾರಲ್ಲ ಹಳ್ಳಿಯಲ್ಲಿ, ಬಟ್ಟೆ ಒಣಗಾಕೋದು ಎಲ್ಲನೂ ಡೀಟೇಲ್ಸ್ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಪ್ಲೇಸು, ಒಂದ್ಸಲ ಬಂದು ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ವಿಸಿಟ್ ಮಾಡಿ. ನಮ್ಮನ್ನ ಇಲ್ಲಿ ಗೇಮ್ಸ್ ಇದೆಲ್ಲ, ಇದು ಆಟ ಆಡಿದ್ಯಾ? ಇಲ್ಲ. ಅದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ, ಅದಕ್ಕೆ ಗಾಲಿ ಆಟ ಅಂತ ಹೇಳ್ತಾರೆ. ಸೊ ನೋಡಿ, ನಾವು ಚಿಕ್ಕವರಲ್ಲಿದ್ದಾಗ ಈ ತರ ಗೇಮ್ಸ್ ಎಲ್ಲ ಆಡಿದ್ವಿ, ಬಟ್ ಇವಾಗಿನ ಮಕ್ಳಿಗೆ ಇವೆಲ್ಲ ಗೊತ್ತಿರಲ್ಲ. ಸೊ ಒಂದ್ಸಲ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಬಂದು ತೋರಿಸಿ, ಈ ತರ ಯಾವ ಗೇಮ್ಸ್ ಇತ್ತು, ಮುಂಚೆ ನಾವು ಯಾವ ಗೇಮ್ಸ್ ಎಲ್ಲ ಆಟ ಆಡಿದ್ವಿ ಅಂತ ಅವ್ರಿಗೂ ಗೊತ್ತಾಗ್ಲಿ. ಐ ಥಿಂಕ್ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗಿರುತ್ತೆ ಅನಿಸುತ್ತೆ. ಓ, ನೀವು ಈ ಥರ ಎಲ್ಲ ಗೇಮ್ಸ್ ಆಡಿರ್ತೀರಾ ಅಂದ್ಕೊತೀನಿ. ಸೊ ಒಂದು ಕಡೆ ನಿಮ್ಗೆಲ್ಲರೂ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ರಿಲೇಟ್ ಮಾಡ್ಕೊತೀನಿ ಅಂತ ಈ ವಿಡಿಯೋ ನೋಡಿ ಅಂದ್ಕೊಂಡ್ರೆ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇವಾಗ ನೋಡಿದ್ರಲ್ಲ ಈ ಮನೆ ಬಂದು ಮಾಳಿಗೆ ಮನೆ ಅಂತ ಕರೀತಾ ಇದ್ರು. ಇದು ಕಲಬುರಗಿ ಡಿಸ್ಟ್ರಿಕ್ಟ್ನ ಒಂದು ಎಕ್ಸಾಂಪಲ್ ಮನೆನ ತಗೊಂಡಿದ್ದಾರೆ. ಬನ್ನಿ, ಮನೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ಪ್ರತಿಯೊಂದು ಮನೆಯಲ್ಲಿ ಕಂಪಲ್ಸರಿ ಆಕಳುಗಳು, ಅವಾಗ ಎಮ್ಮೆಗಳು ಕಂಪಲ್ಸರಿ ಇರ್ತಾ ಇದ್ವು. ಸೊ ಇಲ್ಲಿ ನೋಡಿ ಹಾಲನ್ನ ಕರೀತಾ ಇದ್ದಾರೆ. ಸೊ ಈ ದೃಶ್ಯ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಇದು ಎತ್ತಿನ ಬಂಡಿ. ನಿಮಗೆಲ್ಲ ಎತ್ತಿನ ಬಂಡಿಯಲ್ಲಿ ಹೋಗಿರೋದು ಎಲ್ಲ ನೆನಪಿದೆನಾ ಅಂತ ತಿಳಿಸಿ. Thank you.
ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಎಲ್ಲ ರೀತಿಯ ಮನೆಗಳನ್ನೆಲ್ಲ ತೋರಿಸಿದ್ದಾರೆ. ಪಿಂಜಾರರ ಮನೆ, ನೇಕಾರರ ಮನೆ. ಪಿಂಜಾರರು ಅಂತಂತಂದರೆ ಇವು ಬೆಡ್ನೆಲ್ಲ ಹೊಲಿತಾ ಇದ್ರಲ್ಲ ಅವ್ರ ಮನೆ, ನೇಕಾರರು ಅಂತಂದರೆ ಸೀರೆಗಳನ್ನೆಲ್ಲ ನೇಯ್ತಾ ಇದ್ರಲ್ಲ ಅವ್ರ ಮನೆ. ಸೊ ಎಲ್ಲ ರೀತಿಯ ಮನೆ ಮತ್ತು ಎಲ್ಲ ರೀತಿಯ ಅವ್ರ ಕೆಲಸ ಏನಿತ್ತು ಅದೆಲ್ಲ ತೋರಿಸಿದ್ದಾರೆ ಇಲ್ಲಿ. ನಿಮಗೆ ಇಷ್ಟು ಮನೆಗಳನ್ನೆಲ್ಲ ತೋರಿಸಿದ್ನಲ್ಲ ಅದರಲ್ಲಿ ನನಗೆ ತುಂಬ ಇಷ್ಟವಾಗಿರೋ ಮನೆ ಇದು. ಇದನ್ನು ತೊಟ್ಟಿ ಮನೆ ಅಂತ ಕರೀತಾರೆ ನೋಡಿ. ಇದು ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಈ ಮನೆ. ತೊಟ್ಟಿ ಮನೆ ಅಂತಂದರೆ ಈ ಥರ ಮೇಲೆ ಓಪನ್ ಇರುತ್ತೆ, ಇದನ್ನು ತೊಟ್ಟಿ ಮನೆ ಅಂತ ಕರೀತಾರೆ. ಸೊ ಗಾಳಿ ಬೆಳಕು ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ ಈ ಮನೇಲಿ. ಸೊ ಯಾರಿಗೆ ಈ ಥರ ಮನೆ ತುಂಬ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇದು ಬಂದು ಗಾಣಿಗರ ಮನೆ ಅಂತೆ, ಅಂದರೆ ಆಯಿಲ್ ಮ್ಯಾನ್ಸ್ ಹೌಸ್ ಅಂತೆ. ಎಣ್ಣೆ ಬೇಕು ಅಂತಂದರೆ ಮುಂಚೆ ಇದೇ ಥರ ಪ್ರೊಸೀಜರ್ನ ಫಾಲೋ ಮಾಡ್ತಾಯಿದ್ರು. ಇದು ಬಂದು ಕುರುಬರ ಮನೆ, ಅಂದರೆ ಆವಾಗಿನ ಕಾಲದಲ್ಲೆಲ್ಲ ಕಂಬಳಿ ಎಲ್ಲ ಹೊಲಿತಾ ಇದ್ರಲ್ಲ ಅವ್ರ ಮನೆ ಅಂತೆ ಇದು. ಇವಾಗ ನೋಡ್ತಾ ಇದ್ದೀರಲ್ಲ ಇದು ಬಂದು ಅಗಸರ ಮನೆ. ಊರಲ್ಲಿ ಜನ ಕೊಡ್ತಿರೋವಂಥ ಬಟ್ಟೆಗಳನ್ನೆಲ್ಲ ತೊಗೊಂಡು ಹೋಗಿ ಹಳ್ಳದಲ್ಲಿ ಹೋಗಿ ಒಕ್ಕೊಂಬರ್ತಾಯಿದ್ರು. ಹಾಗಾಗಿ ತುಂಬ ಇರ್ತಾ ಇದ್ವಲ್ಲ ಬಟ್ಟೆ, ಅದಕ್ಕೋಸ್ಕರ ಕತ್ತೆ ಮೇಲೆಲ್ಲ ಒರೆಸ್ಕೊಂಡು ಹೋಗ್ತಾಯಿದ್ರು. ಬಟ್ಟೆ ಎಲ್ಲ ಒಕ್ಕೊಂಬಂದು ಮತ್ತು ಅವರು ಐರನ್ ಮಾಡಿ ಇಸ್ತ್ರಿ ಎಲ್ಲ ಮಾಡಿ ಮನೆಗೆ ತಂದು ತಲುಪಿಸ್ತಾಯಿದ್ರು. ಸೊ ಇದು ಬಂದು ಅಗಸರ ಮನೆ. ಇವಾಗ ನೋಡ್ತಾ ಇದ್ದೀರಲ್ಲ ಈ ಮನೆ ಬಂದು ಆಟದ ಸಾಮಾನು ಅವನ್ನ ಮಾಡುವಂಥವರ ಮನೆ, ಅಂದರೆ ಟಾಯ್ ಮೇಕರ್ಸ್ ಹೌಸ್ ಅಂತೆ. ಸೊ ಮಕ್ಕಳಿಗೆ ಗೊಂಬೆಗಳು, ತೊಟ್ಲು ಮತ್ತು ಅವೆಲ್ಲ ಮಾಡ್ತಾರಲ್ಲ ಅವ್ರ ಮನೆ ಇದು.
ನೋಡಿದ್ರಲ್ವ ಒಂದು ಮನೆಗಿಂತ ಒಂದು ಮನೆಗಳು ಎಷ್ಟು ಸುಂದರವಾಗಿದೆ ಅಂತ, ಹಾಗೆ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ, ಎಷ್ಟು ಡೀಟೇಲ್ಡ್ ಆಗಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ. ಸೊ ಈ ಪ್ಲೇಸ್ ನೋಡೋಕ್ಕೆ ನಿಮಗೆ ಮಿನಿಮಮ್ 2-3 hours ಬೇಕಾಗುತ್ತೆ. ಸೊ ಅಟ್ ಪ್ರೆಸೆಂಟ್ ಇಲ್ಲಿ ಕ್ಯಾಂಟೀನ್ ಫೆಸಿಲಿಟೀಸ್ ಏನೂ ಇಲ್ಲ. ಸೊ ವಾಟರ್ ಮತ್ತು ಫುಡ್ಡು ನೀವೇ ಕ್ಯಾರಿ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪಂಚಾಯಿತಿ ಕಟ್ಟೆ ಅಂತ ಕರೀತಾರೆ. ಮುಂಚೆ ಏನಾದರೂ ಇಶ್ಯೂ ಇತ್ತು ಅಂತಂದರೆ ಇಲ್ಲೇ ಪಂಚಾಯಿತಿಯಲ್ಲಿ ಬಗೆಹರಿಸ್ತಾ ಇದ್ರು. ನಾವು ಇದೆಲ್ಲ ಎಷ್ಟೊಂದು ಮೂವಿಯಲ್ಲೆಲ್ಲ ನೋಡಿದ್ದೀವಿ. ತುಂಬ ಚೆನ್ನಾಗಿದೆ ಈ ಪ್ಲೇಸು, ಕಂಪಲ್ಸರಿ ಒಂದ್ಸಲ ಬಂದು ವಿಸಿಟ್ ಮಾಡಲೇಬೇಕು ಈ ಪ್ಲೇಸ್ಗೆ. ಮುಂಚೆ ಹಳ್ಳಿಯಲ್ಲಿ ಮನೆಗಳು ಹೇಗಿತ್ತು, ಆಮೇಲೆ ಅವರು ಯಾವ ಥರ ಕೆಲಸ ಮಾಡ್ತಾಯಿದ್ರು, ಆಮೇಲೆ ಮಕ್ಕಳು ಯಾವ ಥರ ಆಟ ಆಡ್ತಾಯಿದ್ರು, ಅದೆಲ್ಲ ತುಂಬ ಡೀಟೇಲ್ಡಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ನಾನು Part-1 ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Part-1 ಅಲ್ಲಿ ಮನೆಗಳೆಲ್ಲ ಹೇಗಿತ್ತು ಅಂತ ತೋರಿಸಿದೆ, Part-2 ಫಾರ್ಮಿಂಗ್ ಎಲ್ಲ ಹೇಗಿತ್ತು ಮತ್ತು ಸಂತೆಗಳೆಲ್ಲ ಹೇಗೆ ನಡೀತಾ ಇತ್ತು ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.